ಒಂದು ಅಕ್ಕಿ ಕಾಳ ಮೇಲೆ 280 ಅಕ್ಷರ ಬರೆದು ಲಿಮ್ಕಾ ರೆಕಾರ್ಡ್ಗೆಲ್ಲ ಟ್ರೈ ಮಾಡಿದ್ದೆ. ಆವಿಶ್ಯವಾಗಿ ಅಕ್ಕಿ ಕಾಳ ಶಿವಣ್ಣ ಅಂತ ಕರೀತಾರೆ. ಹುಣಸೆಹಣ್ಣಿನ ಮಹಿಮೆ ಏನು ಗೊತ್ತಾ, ಅವು ಮಂಡಿ ನೋವು ಮತ್ತು ಕೀಲು ನೋವು ಇಂಥವೆಲ್ಲ ಬರಲ್ಲ. ನಾವು ಅವಾಗವಾಗ ವಾರಕ್ಕೊಮ್ಮೆ ಒಂದು ಎರಡು ಮೂರು ಸಲ ಆದ್ರೂ ಹುಣಸೆಹಣ್ಣು ಬಳಸಿ, ಅವಾಗ ಮಾತ್ರ ನಿಮಗೆ ಕೀಲು ನೋವು ಇಂಥವೆಲ್ಲ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ನೋಡಿ ಸರ್, ಇದು ಬೆನ್ ತಿಕ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಹಿಂಗೆಲ್ಲ ತಿಕ್ಕೊಳ್ಳೋದು ಆ ತುಪ್ಪದ ಹೀರೆಕಾಯಿಂದ ಆಗಿರೋಂಥ ಸರ್. ಬೆನ್ ತಿಕ್ಕಲಿಕ್ಕೆ ಯಾರೂ ಬರಲ್ಲ ಇವತ್ತು. ಇಂಥ ಕಾಲದಲ್ಲಿ ಇದೊಂದು ಹೆಲ್ಪ್ಫುಲ್. ಇದು ನೀರು ಹಾಕಿರ್ತಿರಲ್ವಾ ಮೇಲಿಂದ ಕೆಳಗಂಡು, ಅದು ಸಾಫ್ಟ್ ಆಗಿರುತ್ತೆ ಇಮ್ಮಡಿ, ಅವಾಗ ಮಾತ್ರ ಇದನ್ನು ಬಳಸಬೇಕು. ನಮಸ್ತೆ ವೀಕ್ಷಕರೇ, ನಾನು ನಿಮಗೆ ಒಂದು ಯುನಿಕ್ ಆಗಿರುವಂಥ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ನಾವು ಬೆನ್ನನ್ನು ಉಜ್ಕೊಳ್ಳೋಕ್ಕೆ ಅಥವಾ ಪಾದವನ್ನು ಉಜ್ಕೊಳ್ಳೋಕ್ಕೆ ಕೆಲವೊಂದು ಟೂಲ್ಸ್ಗಳಿದೆ. ಸೊ ಆ ಎಲ್ಲ ಒಂದು ವಿಶೇಷಗಳನ್ನು ನಾವು ಪ್ಲಾಸ್ಟಿಕ್ನಿಂದ ಮಾಡಿರುವಂಥದ್ದು ಅಥವಾ ಫೈಬರ್ನಿಂದ ಮಾಡಿರುವಂಥದ್ದು ಅಥವಾ ಬೇರೆ ಬೇರೆ ಲೋಹದಲ್ಲಿ ಮಾಡಿರೋದನ್ನು ನಾವು ನೋಡಿರ್ತೀವಿ. ಆದರೆ ಇಲ್ಲಿ ನೈಸರ್ಗಿಕವಾಗಿ ಇರುವಂತಹ ಕೆಲವೊಂದು ಉತ್ಪನ್ನಗಳನ್ನು ಬಳಸಿ ಮಾಡಿರುವಂತಹ ಈ ಒಂದು ಟೂಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಹಾಗೆಯೇ ಇದನ್ನು ಮಾಡಿದಂತಹ ಮಹನೀಯರನ್ನು ಕೂಡ ಮಾತನಾಡಿಸ್ತೀನಿ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಏನಂದ್ರೆ? ಸರ್ ನಮ್ಮ ಹೆಸರು ಅಕ್ಕಿಕಾಳು ಶಿವಣ್ಣ ಅಂತ. ಅಕ್ಕಿಕಾಳು ಶಿವಣ್ಣ? ಹೌದು ಸರ್. ಹೆಸರು ಯೂನಿಕ್ ಆಗಿದೆಯಲ್ರಿ. ಅಕ್ಕಿಕಾಳು ಅನ್ನೋದು ಏನೋ, ಅದು ನಾಮಧೇಯ ಏನದು? ಹೌದು ಸರ್, ನಾಮಧೇಯ ಅಂದ್ರೆ ಅಕ್ಕಿಕಾಳ ಮೇಲೆ ಅಕ್ಷರ ಬರೀತಾ ಇದ್ದೆ ನಾನು, ಒಬ್ಬ ಕಲಾವಿದ. ಒಂದು ಅಕ್ಕಿಕಾಳ ಮೇಲೆ 280 ಅಕ್ಷರ ಬರೆದು ಲಿಮ್ಕಾ ರೆಕಾರ್ಡ್ಗೆಲ್ಲ ಟ್ರೈ ಮಾಡಿದ್ದೆ. ಆವಿಶ್ಯವಾಗಿ ಅಕ್ಕಿ ಕಾಳ ಶಿವಣ್ಣ ಅಂತ ಕರೀತಾರೆ. ಹಾಗಾದ್ರೆ ನೋಡಿ, ಈ ಒಂದು ಅಕ್ಕಿಕಾಳ ಮಹನೀಯರ ಹತ್ರ ಇರುವಂತಹ ಪ್ರಾಡಕ್ಟ್ಸ್ ಬಗ್ಗೆ ಮಾತನಾಡೋಣ ಸರ್. ಮೊದಲನೇದಾಗಿ ಹೀರೆಕಾಯಿಯ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ನೋಡಿದೆ, ಅದನ್ನ ನಮಗೆ ಪರ್ಚೇಸ್ ಆಗುತ್ತೆ, ಏನಿದೆ ಅದು ತೋರಿಸಿ ಸರ್. ನಾವು ತುಮಕೂರು ಜಿಲ್ಲೆ ಮಧುಗಿರಿ ಅವರು. ಈ ತುಪ್ಪದಿರೆಕಾಯಿ ನಾರು ಬೆಳೆದಿರೋ ವಿಶೇಷತೆ ಏನಂದ್ರೆ, ಇವತ್ತು ಪ್ಲಾಸ್ಟಿಕ್ ಬ್ರಷ್ ಬಳಸ್ತಾ ಇದ್ದಾರೆ, ಅದೆಲ್ಲ ಚರ್ಮಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ದೇಶೀಯ ನಾರು ಬಳಸಿ ಚರ್ಮದ ಆರೋಗ್ಯ ಹೆಚ್ಚಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ತುಪ್ಪದಿರೆಕಾಯಿಯಿಂದ ನಾರ್ ಬರಂಗ್ ಮಾಡಿದೀವಿ. ಈ ನಾರಿನಿಂದ ಮೈ ಉಜ್ಜೋದ್ರಿಂದ ಚರ್ಮಕ್ಕೆ ಒಳ್ಳೇದಿದು. ಮತ್ತು ಇನ್ನೊಂದು, ಈ ಒಂದು ಹುಣಸೆಹಣ್ಣಿನ ತುಕ್ಕು ಅಂತ ಮಾಡಿದ್ದೀವಿ, ಯಾವುದೇ ಕೆಮಿಕಲ್ಲು ಆಯಿಲು ಪ್ರಿಸರ್ವೇಟಿವ್ ಇರೋಲ್ಲ. ಹುಣಸೆಹಣ್ಣಿನ ಮಹಿಮೆ ಏನು ಗೊತ್ತಾ, ಅವು ಮಂಡಿ ನೋವು ಮತ್ತು ಕೀಲು ನೋವು ಇಂಥವೆಲ್ಲ ಬರಲ್ಲ. ನಾವು ಅವಾಗವಾಗ ವಾರಕ್ಕೊಮ್ಮೆ ಒಂದು ಎರಡು ಮೂರು ಸಲ ಆದ್ರೂ ಹುಣಸೆಹಣ್ಣು ಬಳಸಿ, ಅವಾಗ ಮಾತ್ರ ನಿಮಗೆ ಕೀಲು ನೋವು ಇಂಥವೆಲ್ಲ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮೊದಲ ಕಾಲದಲ್ಲಿ ಯಾಕೆ ಹುಣಸೆಹಣ್ಣು ಹೆಚ್ಚಿಗೆ ಬಳಸ್ತಾ ಇದ್ರು ಅಂತಂದರೆ, ಕೀಲು ನೋವು ಕಾಲು ನೋವು ಬರ್ತಾ ಇರಲಿಲ್ಲ. ಇವತ್ತು ಬಳಸ್ತಾರೆ, ಇವತ್ತೆಲ್ಲ ಲೇಟೆಸ್ಟ್ ಯುಗ, ಇಂಥ ಯುಗದಲ್ಲಿ ಅದು ಬಳಸದೇ ಇರೋದಕ್ಕೇನೆ ಹಿಂಗೆ ಆಗ್ತಾ ಇರೋದು. ದಯವಿಟ್ಟು ಬಳಸಿ ಅಂತ ನಾನು ಇಷ್ಟ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಹುಣಸೆಹಣ್ಣಿನ ಮಹತ್ವ ತುಂಬ ಇದೆ ಸರ್. ಹುಣಸೆಹಣ್ಣಿನ ಬೀಜದ ಪೌಡ್ರ್ ಮಾಡ್ಕೊಂಡು ಕೊಡಿದ್ರೆ ಯಾವುದೇ ಕಾಲು ನೋವು ಕೀಲು ನೋವು ಇಂಥವೆಲ್ಲ ಬರೋದಿಲ್ಲ. ಆದರೆ ಇವತ್ತಿನ ಜನ ಅಂಥದನ್ನು ಬಿಟ್ಬಿಡ್ತಾರೆ, ಬೇರೆಯವ್ರಿಗೆ ಲೇಟೆಸ್ಟ್ ಹೋಗ್ತಾರೆ, ರಾಸಾಯನಿಕವಾದ ಪದಾರ್ಥಕ್ಕೆ ಅಂತ ಕಡೆ ಹೋಗಬೇಡಿ ದಯವಿಟ್ಟು, ಹುಣಸೆಹಣ್ಣನ್ನು ಬಳಸಿ. ನೋಡಿ ಸರ್, ಇದು ಬೆನ್ ತಿಕ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಹಿಂಗೆಲ್ಲ ತಿಕ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ತುಪ್ಪದ ಹೀರೆಕಾಯಿಂದ ಆಗಿರೋಂಥ ಸರ್, ಬೆನ್ ತಿಕ್ಕಲಿಕ್ಕೆ ಯಾರೂ ಬರಲ್ಲ ಇವತ್ತು. ಇಂಥ ಕಾಲದಲ್ಲಿ ಇದೊಂದು ಹೆಲ್ಪ್ಫುಲ್. ಇದು ಹೆಲ್ಪ್ಫುಲ್ ಅಲ್ವಾ ನೋಡಿ, ಇದು ನಾಲ್ಕು ಹೋಲ್ ಹಾಕಿ ದಾರ ಹಾಕಿ ರೆಡಿ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇದು ನೀವು ಒಂದು ವರ್ಷ ಗಂಟೆ ಬಳಸಿದ್ರೆ ಆರಾಮಾಗಿ ಬಳಸ್ಕೋಬೋದು. ಹಿಂಗೆ ಬಳಸಿದ ಮೇಲೆ ಹೆಂಗೆ ಮಾಡಬೇಕು ಹೌದು ಸರ್, ಎಂತ ಕೊರಗಿಲ್ಲ, ಅದೇ ಅದಕ್ಕೆಲ್ಲ ಸೇಫ್ಟಿ ನಿಮಗೆ, ನಿಮ್ಮ ಬೆನ್ ತಿಕ್ಕೊಳ್ಳೋದಕ್ಕೆ. ನೋಡಿ, ಇದು ಮೈಕೈ ತಿಕ್ಕೊಳಕ್ಕೆ ನಾರು ಸರ್. ಇದು ಪ್ಲಾಸ್ಟಿಕ್ ಇದ್ರ ಬದಲು ಇದು ನ್ಯಾಚುರಲ್ ಬಾಡಿ ಸ್ಕ್ರಬರ್ ಸರ್. ಇದು ಇದನ್ನು ಬಳಸಿ ಒಳ್ಳೇದು ನಿಮಗೆ. ಹೌದೌದು ಸರ್, ಇದು ಚರ್ಮದ ಕಾಯಿಲೆ ಎಲ್ಲ ಬರಲ್ಲ ಈ ಥರದ್ದು ಬಳಸೋದ್ರಿಂದ. ಸರ್ ನೋಡಿ, ಇಮ್ಮಡಿ ತಿಕ್ಕೊಳ್ಳೋದಕ್ಕೆ ಕೆಲವರಿಗೆ ಪಾದ ಹೊಡಿತಾ ಇರುತ್ತೆ, ಇಮ್ಮಡಿ ಎಲ್ಲನೂ ಬಿಟ್ಬಿಡುತ್ತೆ. ಇದು ಇದರಿಂದ ಉಜ್ಜೋದ್ರಿಂದ ನಿಮಗೆ ಮತ್ತೆ ಇಮ್ಮಡಿ ಬೀಟ್ ಹೊಡಿಯೋದು ಅಂತದ್ದೆಲ್ಲ ಬರಲ್ಲ ಇದರಿಂದ. ಹೌದೌದು, ತಿಂಗಳಿಗೆ ಒಂದು ಎರಡು ಮೂರು ಸಲ ಇದನ್ನು ಬಳಸಿದ್ರೆ ಇದನ್ನು ತಿಕ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ನಿಮಗೆ ಪಾದಕ್ಕೆ. ಇದನ್ನ ಕಾಲನ ನೀರಲ್ಲಿ ನೆನೆಸಿ ಬಳಸುವಂಥದ್ದು ಅಥವಾ ಒಣಗಿದ ಕಾಲ ಪಾದಕ್ಕೆ ಹಿಮ್ಮಡಿಗೆ ಹಾಕಿ ಉಜ್ಕೊಳ್ಳೋದು ಹೇಗೆ? ಇದು ಸ್ನಾನ ಮುಗೀತು ಅನ್ನೋ ಸಮಯದಲ್ಲಿ ಮಾತ್ರ ಇದನ್ನು ಇಮ್ಮಡಿ ತಿಕ್ಕಬೇಕು. ಅವಾಗ ನೀರು ಹಾಕಿರ್ತಿರಲ್ವಾ ಮೇಲಿಂದ ಕೆಳಗಂಡು, ಅದು ಸಾಫ್ಟ್ ಆಗಿರುತ್ತೆ ಇಮ್ಮಡಿ, ಅವಾಗ ಮಾತ್ರ ಇದನ್ನು ಬಳಸಬೇಕು. ನೋಡಿ, ಇದು ಹಿಂಗೆ ಹ್ಯಾಂಗ್ ಮಾಡಬೇಕು, ಹುಷಾರಾಗಿ ತಕ್ಕೊಂಡು ಪಾದ ತಿಕ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಇದನ್ನ ನೇತು ಹಾಕ್ಬೇಕು. ಇದು ಇಮ್ಮಡಿ ಮಾತ್ರ ತಿಕ್ಕೊಳ್ಳೋಂಥದ್ದು. ಹೌದೌದು ಸರ್, ಸರ್ ಒಂದು ಮೂರು ವರ್ಷ ಗಂಟ ನೀವು ಬಳಸ್ಬೋದು ಸರ್. ಇದೇನು ಹಾಳಾಗಂತದಲ್ಲ. ಉಪ್ಪಿನಕಾಯಿ ತುಪ್ಪಿನ ಬಗ್ಗೆ
ಇದು ಮದಗಿರ ಹುಣಸೆ ಹಣ್ಣಿನ ತಕ್ಕು ಅಂತ ಹೇಳಿ ಹೌದು ಸರ್ ನಮ್ದು ಹುಣಸೆ ಹಣ್ಣು ಉಳಿಯ ಕುಟುಂಬ ಅಂತ ಹೆಸರು ಇದು ನಮ್ಮ ಅಕ್ಕಪಕ್ಕದವರೆಲ್ಲ ಅಕ್ಕ ಹಳ್ಳಿಗಳವರು ಇದು ನೆಗಡೆ ಆದ್ರೆ ಅಥವಾ ಚಳಿ ಜ್ವರ ಬಂದ್ರೆ ಬೈಕ್ ಹುಣ್ಣ ಆದ್ರೆ ಕೆಟ್ಟರೆ ಆ ತರದಕ್ಕೆ ಬಳಸಿದ್ರೆ ತುಂಬಾ ಒಳ್ಳೇದಿದೆ ಹೌದು ಹುಣಸೆ ಹಣ್ಣಿನ ತಕ್ಕು ಇದು ಎಮರ್ಜೆನ್ಸಿಗೆ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ಮೊಸರು ಅನ್ನಕ್ಕೆಲ್ಲ ಬಳಸಬಹುದು ಮತ್ತೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಎಮರ್ಜಿ ಇವಾಗ ಹೊರಟಿರ್ತಾರೆ ಸ್ಕೂಲ್ ಮಕ್ಕಳು ಪಲ್ಯ ಮಾಡ್ಲಿಕ್ಕೆ ಆಗಲ್ಲ ಅವಾಗ ರೊಟ್ಟಿ ಜೊತೆಗೆ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತೆಲ್ಲ ಈ ಕೆಮಿಕಲ್ ನಿಂದ ಆಗಿರೋಂತ ಟೊಮೆಟೊ ಸಾಸ್ ಎಲ್ಲ ಹಾಕಂತಾರೆ ಅದರ ಬದಲಾಗಿ ಬ್ರೆಡ್ ರೋಸ್ಟ್ ಗೆ ಇದನ್ನ ಸಾಸ್ ತರ ಬಳಸಬಹುದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ತರದೆಲ್ಲ ಇದರಲ್ಲಿ ಯಾವುದೇ ರಾಸಾಯನಿಕ ಇರೋದಿಲ್ಲ ಇಲ್ಲ ಸರ್ ಸ್ವಲ್ಪ ಇದು ಖಾರನೇ ಇರುತ್ತೆ ಸ್ವಲ್ಪ ಖಾರ ಇರುತ್ತೆ ಅತಿ ಖಾರ ಇರಲ್ಲ ಸರ್ ಇದು 100 ರೂಪಾಯಿ ಇರುತ್ತೆ ಸರ್ ಒಂದು ವರ್ಷ ಬಾಳಿಕೆ ಬರುವಂತದ್ದು ಇದು ನೀವು ಕಡಿಮೆ ಅಂದ್ರೆ ಒಂದು 3 ವರ್ಷ ಕಂಡ ಬಳಸಬಹುದು ಬರೀ 70 ರೂಪಾಯಿ ಸರ್ ಇದು 70 ರೂಪಾಯಿ ಕಡಿಮೆ ಬೆಲೆ ಕೊಡ್ತಾರೆ ಮಣ್ಣಿಂದ ಆಗಿರುವಂತದ್ದು ಸರ್ ಇದೇನು ಬ್ರೇಕ್ ಆಗೋಂಥದ್ದೇನು ಆಗಲ್ಲ ಅತಿ ಕಡಿಮೆ ಎತ್ತರದಿಂದ ಬಿಸಾಕೋದ್ರೆ ಏನಾಗಲ್ಲ ಬಳಸಿ ಒಳ್ಳೇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ 30 ರೂಪಾಯಿ ಸರ್ ಒಂದು ಸ್ಕ್ರಬ್ ಬೆಲೆ ಇದು ಕಡಿಮೆ ಅಂದ್ರೆ 3-4 ತಿಂಗಳ ಗಂಟ ಬಾಳಿಕೆ ಬರುತ್ತೆ ಹೌದು ಸರ್ ಸರ್ ಇದು 150 ರೂಪಾಯಿ ಸರ್ ಇದು 250 ಗ್ರಾಮ್ ಇರುತ್ತೆ ಇದು ಬೆಲೆ ಅಂತಲ್ಲ ಇದಕ್ಕೆ ನಾವು 9 ಇಂಗ್ರೀಡಿಯಂಟ್ಸ್ ಹಾಕಿ ರೆಡಿ ಮಾಡಿರ್ತೀವಿ ಹಂಗಾಗಿ ಬೆಲೆಗಿಂತ ಇದು ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಮೌಲ್ಯನೇ ಹೆಚ್ಚು ಸರ್ ಕೊಡ್ತೀವಿ ಸರ್ ನಾವು ಈ ಬೆಂಗಳೂರಲ್ಲಿ ಎಲ್ಲ ಗ್ರಾಮೀಣ ಅಂಗಡಿಗಳಲ್ಲಿ ಕೊಡ್ತಾ ಇದೀವಿ ಮತ್ತೆ ಆರ್ಗಾನಿಕ್ ಸ್ಟೋರ್ ಅಲ್ಲಿ ಕೊಡ್ತಾ ಇದೀವಿ ಅಲ್ಲಿ ನೀವು ತಗೋಬಹುದು ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹೇಳ್ಬಿಡ್ತೀರಾ 9740737640 ಸರ್ 640 ಧನ್ಯವಾದಗಳು ಅಕ್ಕಿ ಕಾಳು ಶಿವಣ್ಣ ಮಧುಗಿರಿ ತುಮಕೂರು ಜಿಲ್ಲೆ ಅಕ್ಕಿ ಕಾಳು ಶಿವಣ್ಣ ಅವರಿಗೆ ಇವಾಗ ಬಾಯಿ ಹೇಳುವ ಸಮಯ ಬಂದಿದೆ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಕೆಲಸ ಚೆನ್ನಾಗಿ ನಡೀತಾ ಇರಲಿ ಹೀಗೇನೆ ನಿಮ್ಮ ಅಕ್ಕಿ ಕಾಳಿನ ಕಲೆಗೆ ನಮ್ಮ ಕಡೆಯಿಂದ ಒಂದು ಹೆಡ್ಸ್ ಆಫ್ ಎಸ್